ಈಗಾಗಲೇ ನಿಮಗೆ ತಿಳಿದಿರುವಂತೆ ಇಡೀ ಭಾರತ ದೇಶದಲ್ಲಿ ಇವತ್ತು ರಾತ್ರಿ ಅಂದರೆ ಭಾನುವಾರ ಏಪ್ರಿಲ್ 5 ರಾತ್ರಿ 9 ಸರಿಯಾಗಿ ಇಡೀ ದೇಶಕ್ಕೆ ದೇಶವೇ ಮನೆಯ ಮುಂದೆ ನಿಂತು ದೀಪವನ್ನು ಬೆಳಗಿಸಬೇಕು ಅಂತ ಮಾನ್ಯ ಪ್ರಧಾನಮಂತ್ರಿಗಳಾಗಿರ್ತಕ್ಕಂತಹ ಶ್ರೀ ನರೇಂದ್ರ ಮೋದಿಯವರು ಒಂದು ಕರೆಯನ್ನು ನೀಡಿದ್ದಾರೆ. ಈ ಕರೆಯ ಹಿಂದೆ ಇರುವಂತಹ ಆ ವಿಶೇಷವಾದಂತಹ ಸತ್ಯ ಏನು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಬನ್ನಿ, ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲೇ ಕಾಣುವ ಬೆಲ್ ಬಟನ್ ಒತ್ತಿದ್ರೆ ನಾವು ನೀಡುವಂತಹ ಎಲ್ಲ ಮಾಹಿತಿ ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ. ಹೌದು ಸ್ನೇಹಿತರೆ, ನಿಮ್ಮ ಮನೆ ಮುಂದೆ ನಿಂತ್ಕೊಂಡು ಇವತ್ತಿನ ದಿನ ರಾತ್ರಿ 9:09 ಕಾಲ ದೀಪವನ್ನು ಬೆಳಗಿಸಬೇಕಾಗುತ್ತೆ. ಯಾವ ರೀತಿಯಾದರೂ ಆಯಿತು, ಮೊಬೈಲ್ನಲ್ಲಿ ಟಾರ್ಚ್ ಹಾಕೋದಾಗಲಿ ಅಥವಾ ಕ್ಯಾಂಡಲ್ನ ಹಚ್ಚೋದಾಗಲಿ ಅಥವಾ ಮಣ್ಣಿನ ದೀಪವನ್ನು ಬೆಳಗೋದಾಗಲಿ ನಿಮ್ಮ ಮನೆಯ ಮುಂದೆ ಮಾಡಿ ಅಂತ ಇವತ್ತು ನರೇಂದ್ರ ಮೋದಿಯವರು ಕರೆಯೊಂದನ್ನು ನೀಡಿದ್ದಾರೆ. ಅದೇ ರೀತಿಯಾಗಿ ಇದರ ಹಿಂದೆ ಇರತಕ್ಕಂತಹ ಸತ್ಯ ಏನಪ್ಪ ಅಂದರೆ, ಈ 9 ಅನ್ನುವ ಸಂಖ್ಯೆಯನ್ನೇ ಅವರು ಯಾಕೆ ತಿಳಿಸಿದ್ದಾರೆ ಅಂದರೆ, 9 ಎನ್ನುವ ಸಂಖ್ಯೆ ದೇವಿ ಅಮ್ಮನವರಿಗೆ ಸಂಕೇತ. ಶ್ರೀ ಆದಿ ಪರಶಕ್ತಿ ಈ ಭೂಮಿ ಮೇಲೆ ಸೃಷ್ಟಿಯಾಗಿರುವಂತಹ ವೈರಸ್ ಎಂಬ ಮಹಾಮಾರಿಯನ್ನು ಸಂಹರಿಸಬೇಕು, ಆರೋಗ್ಯವನ್ನು ಎಲ್ಲರಿಗೂ ನೀಡಬೇಕು ಎನ್ನುವ ಉದ್ದೇಶವನ್ನು ಇದು ಸಾರುವ ವಿಶ್ವಾಸವಾಗಿದೆ. ಈ 9 ಎಂಬುದು ಭಗವಂತನ ಸಂಖ್ಯೆ ಅಷ್ಟೇ ಅಲ್ಲದೆ 9 ಸಂಖ್ಯೆ ಅಗ್ನಿಶಕ್ತಿಗೂ ಸಂಬಂಧಿಸಿದ ಸಂಖ್ಯೆ, ಅಂದರೆ ಕುಜಯೋಗಕ್ಕೆ ಇದು ಸಂಬಂಧಿಸಿದಂತಹ ಒಂದು ಸಂಖ್ಯೆಯಾಗಿದೆ. ಕುಜಬಲವಿದ್ದರೆ ನಾವು ಏನನ್ನು ಬೇಕಾದರೂ ಸಾಧಿಸಬಹುದು. ಭಾರತ ದೇಶದಲ್ಲಿ ಹಿಂದೂಗಳು ದೀಪಾರಾಧನೆಗೆ ಪ್ರಾಮುಖ್ಯತೆಯನ್ನು ಹೆಚ್ಚಾಗಿ ನೀಡ್ತೀವಿ. ಯಾಕಂದರೆ ಎಲ್ಲಿ ದೀಪ ಬೆಳಗುತ್ತೋ ಅಲ್ಲಿ ಯಾವುದೇ ರೀತಿಯ ದುಷ್ಟಶಕ್ತಿಗಳು ಇರುವುದಿಲ್ಲ. ದೀಪ ಬೆಳಗಿಸಿದರೆ ದೈವಶಕ್ತಿಗಳು ಬರುತ್ತದೆ, ಅಲ್ಲಿ ಸಕಲ ದೇವತೆಗಳು ಇರುತ್ತದೆ. ಅಷ್ಟೇ ಅಲ್ಲದೆ ದೀಪ ಬೆಳಗಿಸಿದರೆ ಮನೆಯಲ್ಲಿರ್ತಕ್ಕಂತಹ ನೆಗೆಟಿವ್ ಎನರ್ಜಿಗಳು ಹೋಗಿ ಪಾಸಿಟಿವ್ ಎನರ್ಜಿ ಅನ್ನೋದು ಉಂಟಾಗುತ್ತೆ. ದೀಪವನ್ನು ನೀವು ಇವತ್ತಿನ ದಿನ ರಾತ್ರಿ 9:09 ಕಾಲ ಹಚ್ಚಿದರೆ ಕುಜನ ಎಲ್ಲ ರೀತಿಯಾದಂತಹ ಬಲವು ಹೆಚ್ಚಾಗಿ ವ್ಯಾಧಿಗೆ ಕಾರಣವಾದಂತಹ ವೈರಸ್ಸನ್ನು ನಿವಾರಿಸುತ್ತದೆ ಎಂಬ ಸೂಚನೆಯನ್ನು ಇದು ನೀಡುತ್ತೆ. ಆದ್ದರಿಂದ ನೀವು ಇವತ್ತಿನ ದಿನ ರಾತ್ರಿ 9 ತಪ್ಪದೆ 9 ಕಾಲ ದೀಪವನ್ನು ಹಚ್ಚಬೇಕಾಗುತ್ತೆ. ಈ ಒಳ್ಳೆಯ ಮುಹೂರ್ತದಲ್ಲಿ 9 ಅನ್ನುವ ಸಂಖ್ಯೆ ಭಗವಂತನ ಸಂಖ್ಯೆ ಆಗಿರುವುದರಿಂದ ಅನೇಕ ದೈವಶಕ್ತಿಗಳು ಮಾನವನ ಈ ಸಂಕಷ್ಟವನ್ನು ದೂರ ಮಾಡುತ್ತದೆ. ಒಂದೇ ಸಮಯದಲ್ಲಿ ಇಡೀ ದೇಶಕ್ಕೆ ದೇಶವೇ ದೀಪವನ್ನು ಇವತ್ತಿನ ರಾತ್ರಿ ಬೆಳಗಿಸಿದ್ದೇ ಆದಲ್ಲಿ ವಾತಾವರಣ ಶುದ್ಧಿಯಾಗುವುದು ಖಚಿತ. ವಾತಾವರಣದಲ್ಲಿ ಅದು ಎಂಥದ್ದೇ ವೈರಸ್ ಇದ್ದರೂ ಕೂಡ, ಅದು ಎಂಥದ್ದೇ ನೆಗೆಟಿವ್ ಎನರ್ಜಿ ಇದ್ದರೂ ಕೂಡ ಇವತ್ತು ನಿವಾರಣೆ ಅನ್ನೋದಾಗುತ್ತೆ. ಮಾನ್ಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರು ತಿಳಿಸಿರುವ ಪ್ರಕಾರ ಸೈಂಟಿಫಿಕ್ ಆಗೂ ಕೂಡ ಇದು ಪ್ರೂವ್ ಆಗಿದೆ. 9 ಸಂಖ್ಯೆ ಜೊತೆಗೆ 9:09 ಕಾಲ ಈ ದೀಪವನ್ನು ಅಟ್ಟಿಯ ಟೈಮ್ ಅಂದರೆ ಒಂದೇ ಸಮಯದಲ್ಲಿ ಬೆಳಗಿಸುವುದರಿಂದ ಎಲ್ಲ ರೀತಿಯಾದಂತಹ ವಾತಾವರಣ ಶುದ್ಧಿಯಾಗುವುದರ ಜೊತೆಗೆ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಮನೆಯಲ್ಲಿರತಕ್ಕಂತಹ ಎಲ್ಲ ನೆಗೆಟಿವ್ ಎನರ್ಜಿಗಳು ಕಳೆದು ಹೋಗುತ್ತೆ. ವಾತಾವರಣ ಅನ್ನೋದು ಶುದ್ಧಿಯಾಗುತ್ತೆ, ಮನೆಯಲ್ಲಿ ಶಾಂತಿ ಅನ್ನೋದು ನೆಲೆಸುತ್ತೆ, ಎಲ್ಲ ರೀತಿಯಾದಂತಹ ಒಂದು ಧೈರ್ಯ ಅನ್ನೋದು ತುಂಬುತ್ತೆ. ಈ ದೀಪವನ್ನು ನೀವು ಇವತ್ತಿನ ದಿನ ರಾತ್ರಿ 9 ಸತತವಾಗಿ 9 ಕಾಲ ದೀಪವನ್ನು ಹಚ್ಚಬೇಕಾಗುತ್ತೆ. ಸಾಧ್ಯವಾದಷ್ಟು ನೀವು ಮಣ್ಣಿನ ದೀಪವನ್ನು ಹಚ್ಚಿದರೆ ಬಹಳನೇ ಒಳ್ಳೆಯದು. ಕೊಬ್ಬರಿ ಎಣ್ಣೆಯನ್ನು ಹಾಕಿ ಇವತ್ತಿನ ದಿನ ರಾತ್ರಿ ನೀವು 9 ದೀಪವನ್ನು ಹಚ್ಚಿ ನೋಡಿ, ನಿಮಗೆ ಮನಸ್ಸಿಗೆ ಶಾಂತಿಯನ್ನು ಸಿಗುತ್ತೆ. ಈ ಕರೋನಾ ವೈರಸ್ ಎಂಬ ಒಂದು ಮಹಾಮಾರಿಯನ್ನು ಕೊಲ್ಲೋದಕ್ಕೆ ನಮಗೆ ಒಂದು ಧೈರ್ಯ ಅನ್ನಿಸುತ್ತೆ. ನರೇಂದ್ರ ಮೋದಿಯವರು ಏನು ಹೇಳಿದ್ದಾರೆ, ನಾವು ಏಕಾಂಗಿಯಲ್ಲ, ನಾವು ಒಗ್ಗಟ್ಟಾಗಿ ಹೋರಾಡಬೇಕು, ಈ ಕರೋನಾ ವೈರಸ್ ನಿಯಂತ್ರಣವನ್ನು ಮಾಡಬೇಕು. ಅದಕ್ಕೋಸ್ಕರ ನೀವು ಇವತ್ತಿನ ದಿನ ಏಪ್ರಿಲ್ 5 ರಾತ್ರಿ ಭಾನುವಾರ 9 ದೀಪವನ್ನು ಹಚ್ಚಿ ಅಂತ ಹೇಳಿದ್ದಾರೆ. ಅವರು ನೀಡಿರತಕ್ಕಂತಹ ಸಂದೇಶದಲ್ಲಿ ಒಳ್ಳೆಯ ಅರ್ಥ ಇದೆ. ನಮ್ಮ ಹಿಂದೂ ಸಂಪ್ರದಾಯಗಳ ಪ್ರಕಾರ 9 ಅನ್ನುವ ಸಂಖ್ಯೆಗೆ ಬಹಳ ವಿಶೇಷವಾದಂತಹ ಪ್ರಾಮುಖ್ಯತೆ ಅನ್ನೋದಿದೆ. ನವಗ್ರಹಗಳು ಅಂದ್ರೆ ಎಷ್ಟು? 9. ಕುಜನ ನಂಬರ್ ಅಂದ್ರೆ
ಎಷ್ಟು? 9. ದೇವಿಗೆ ಸಮೀಪವಾದಂತಹ, ದೇವಿಗೆ ಇಷ್ಟವಾಗುವಂತಹ ಸಂಖ್ಯೆ 9. ಆದ್ದರಿಂದ ನಾವು ಯಾವುದೇ ವ್ರತಗಳನ್ನ ಮಾಡ್ಬೇಕಂದ್ರೆ 9 ವಾರ ಮಾಡಿ ಅಂತ ಹೇಳ್ತೀವಿ. 9 ಶುಕ್ರವಾರ ದೇವಿಗೆ ಏನಾದರೂ ಕೊಡಿ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ 9 ಅನ್ನುವ ಸಂಖ್ಯೆಗೆ ಬಹಳ ವಿಶೇಷವಾದಂತಹ ಶಕ್ತಿ ಅನ್ನೋದಿದೆ. ಇವತ್ತಿನ ದಿನ ತಪ್ಪದೆ ನೀವು ಮಣ್ಣಿನ ದೀಪಗಳನ್ನ, ಮಣ್ಣಿನ ಅಣತೆಗಳನ್ನ ನಿಮ್ಮ ಮನೆ ಮುಂದೆ ಕೇವಲ ಒಂದು ದೀಪವನ್ನ ಇಟ್ಟು ಬೆಳಗಿಸಿ ಈ ಕರೋನಾ ವೈರಸ್ ಎನ್ನುವ ಒಂದು ದುಷ್ಟಶಕ್ತಿಯನ್ನ, ಈ ಕರೋನಾ ವೈರಸ್ ಎನ್ನುವ ಮಹಾಮಾರಿಯನ್ನ ನಾವು ಕೊಲ್ತೀವಿ, ಇದರ ವಿರುದ್ಧ ನಾವು ನಿಲ್ತೀವಿ ಅಂತ ಶಪಥವನ್ನ ಮಾಡಿ. ಈ ವಿಶೇಷವಾದ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಧನ್ಯವಾದ ಸ್ನೇಹಿತರೆ.